ಬೆಂಗಳೂರು ದಕ್ಷಿಣದಲ್ಲಿ ಡಿ ಶಿ ಒಕ್ಕಲಿಗ ಅಸ್ತ್ರ ಲೋಕಸಭಾ ಚುನಾವಣೆಗೂ ಈಗಿಂದಲೇ ಡಿಕೆ ಬ್ರದರ್ಸ್ ಕಾರ್ಯತಂತ್ರ ಸುನಿಲ್ ಟೀಮ್ ಸೂಚನೆ ಡಿ ಕೆ ಶಿ ಪಾಲನೆ ಡಿ ಕೆ ಶಿವಕುಮಾರ್ ಕೆಲವೊಂದು ಅಸ್ತ್ರಗಳನ್ನ ಸದ್ದಿಲ್ಲದೆ ಸುನೀಲ್ ಅವ್ರು ಹೇಳ್ದಂಗೆ ಕೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೋ ಬಗ್ಸಕ್ ಸಾಧ್ಯ ಇಲ್ಲ ಆದ್ರೆ ಆ ಸುನಿಲ್ ಕುನಿಗೊಳ ಟೀಮ್ ಅವರು ಬಗ್ಸ್ತಾರೆ ಇಲ್ಲ ಇದು ಹಿಂಗಲ್ಲ ಹಿಂಗೆ ಹಿಂಗ್ ಮಾಡಿ ಅಂದ್ರೆ ಕೇಳಬೇಕು ಬಿಕಾಸ್ ಆಫ್ ದ ಸ್ಟ್ರಾಟಜಿ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ತಂತ್ರಗಾರಿಕೆ ಮಾಡ್ ಮಾತು ಕೇಳಬೇಕಂತೆ ಅದನ್ನ ಯಾಕೋ ಕೇಳ್ತಾವ್ರೆ ಅಂತ ಕಾಣ್ತಾ ಇದೆ ಇಲ್ಲಿ ಬಹುತೇಕ ಸಣ್ಣ ಸಮುದಾಯಗಳಿದ್ರು ಸಹ ದೊಡ್ಡ ಸಮುದಾಯಗಳನ್ನ ಕಂಟ್ರೋಲ್ ತಗೊಂಡು ರಾಜಕಾರಣ ಮಾಡೋದು ಇತಿಹಾಸ ಬೆಂಗಳೂರು ಬಹಳ ಇದೆ ಕೇರಳಗೆ ಸೇರಿದ ಜಾರ್ಜ್ ಕೇರಳ ಮೂಲದ ಜಾರ್ಜ್ ಕೆ ಜೆ ಜಾರ್ಜ್ ಕೇರಳ ಮೂಲದ ಶಾಂತಿನಗರದ ಹ್ಯಾರಿಸ್ ಇವರೆಲ್ಲ ನಮ್ಮಲ್ಲಿ ಎಮ್ ಎಲ್ ಎ ಬಹುತೇಕ ಹೊರಗಡೆ ಬಂದವರ ಇದ್ದಾರೆ ಒಂದಷ್ಟು ಲೋಕಲ್ ಇದ್ದಾರೆ ಈಗ ಬೊಮ್ಮನಹಳ್ಳಿ ಅದು ರೆಡ್ಡಿಗಳ ಪ್ರಾಬಲ್ಯ ಅಂತ ಕರೀತಾ ಇದ್ರು ಬಟ್ ಅಲ್ಲಿ ಈಗ ಒಕ್ಕಲಿಗರ ಸಂಖ್ಯೆ ಅತಿ ಹೆಚ್ಚಿದೆ ನಂತರದ ಸ್ಥಾನದಲ್ಲಿ ರೆಡ್ಡಿಗಳಿದ್ದಾರೆ ಹೀಗಾಗಿ ಅಲ್ಲಿ ಉಮಾಪತಿ ಗೌಡ್ರನ್ನ ಕ್ಯಾಂಡಿಡೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಬೊಮ್ಮನಹಳ್ಳಿನಲ್ಲಿ ಡಿ ಕೆ ಶಿವಕುಮಾರ್ ಬ್ಯಾಂಗ್ಳೂರು ಸೌತಲ್ಲೂ ಅಷ್ಟೇ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಕಿಶೋರ್ ಗೌಡ್ರ ಹೆಸರನ್ನು ತೇಲಿಬಿಟ್ಟಿದ್ದಾರೆ ನಗರದಲ್ಲಿ ನಾಯ್ಡು ಅವ್ರನ್ನ ಬಿಟ್ಟು ಈ ಗೌಡ್ರು ಸಂಜಯ್ ಗೌಡ್ರು ಅಂತ ಹೆಸರನ್ನು ತೇಲಿಸ್ತಾ ಇದ್ದಾರೆ ರಾಜಾಜಿನಗರ ವಿಚಾರಕ್ಕೆ ಬಂದಾಗ ಅಲ್ಲೂ ಅಷ್ಟೇ ರಘುವೀರ್ ಗೌಡ ಯಲಹಂಕಕ್ಕೆ ಬಂದಾಗ ಇಲ್ಲೂ ಕೂಡ ಒಕ್ಕಲಿಗರಿಗೆ ಆದ್ಯತೆ ಕೂಡ ಲೆಕ್ಕಾಚಾರದಲ್ಲಿದ್ದಾರೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬಕಮ್ಯುನಿಟಿಯ ನಾಗಲಕ್ಷ್ಮಿ ಚೌಧರಿ ಗೀತಾ ಶಿವರಾಮ್ ಇವರೆಲ್ಲ ಇದ್ರು ಸಹ ಧನಂಜಯ್ ಅಂತ ಹೋಗ್ತಾ ಇದ್ದಾರೆ ಅಂದರೆ ಬೆಂಗಳೂರಿನ ಬಹುತೇಕ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಜನರಲ್ ಕ್ಷೇತ್ರಗಳಲ್ಲಿ ಒಕ್ಕಲಿಗರನ್ನ ಕ್ಯಾಂಡಿಡೇಟ್ ಮಾಡೋ ಕಡೆ ಡಿ ಕೆ ಶಿವಕುಮಾರ್ ಗಮನವನ್ನು ಕೊಡ್ತಾ ಇದ್ದಾರೆ ಬ್ಯಾಂಗ್ಳೂರು ಸೌತಲ್ಲಿ ಅತಿ ಹೆಚ್ಚು ಒಕ್ಕಲಿಗರದರ ಬ್ಯಾಂಗ್ಳೂರ್ ನಾರ್ತಲ್ಲಿ ಕೂಡ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದೆ ಯಾಕೆಂದರೆ ಒಕ್ಕಲಿಗ ಸಮುದಾಯದಿಂದ ನೆಕ್ಸ್ಟ್ ಮುಖ್ಯಮಂತ್ರಿ ಆಗದ್ ನಾನೇ ನನಗೊಂದು ಅವಕಾಶ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಫಾರ್ಮುಲಾ ಈ ಹಿನ್ನೆಲೆ ಡಿ ಕೆ ಶಿವಕುಮಾರ್ ಈ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಏನು ಸುನೀಲ್ ಕುನಿಗೋಳ್ ಟೀಮ್ ಕಾಂಗ್ರೆಸ್ ಕೆಪಿಸಿಸಿಗೆ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅವರು ಲೋಕಸಭೆ ಚುನಾವಣೆವರೆಗೂ ಕೂಡ ಇಲ್ಲೇ ಇರ್ತಾರೆ ವಿಧಾನಸಭೆ ಚುನಾವಣೆ ಗೆಲ್ಸೋದಷ್ಟೇ ಅಲ್ಲ ಲೋಕಸಭೆ ಚುನಾವಣೆ ಕೂಡ ಗೆಲ್ಸೋದು ಲೆಕ್ಕಾಚಾರ ನಮ್ದು ಅಂತ ಹೊರಟಿದ್ದಾರೆ ಅವರು ಈ ಹಿನ್ನೆಲೆ ಸುನೀಲ್ ಕುನಿಗೋಳ್ ಟೀಮ್ ಮೇಳ ಕೇಳ್ತಿದ್ದಾರೆ ಒಕ್ಕಲಿಗ ಅಸ್ತ್ರವನ್ನು ಬಿಡ ಡಿ ಕೆ ಶಿವಕುಮಾರ್ ಅದನ್ನು ವರ್ಕೌಟ್ ಆದರೆ ಕಾಂಗ್ರೆಸ್ಗೆ ಒಂದಷ್ಟು ಲಾಭ ಆಗ್ಬೋದೇನು ಆದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಹೇಳುವಂಥ ಕ್ಷೇತ್ರಗಳು ಯಾವುದು ಪುಲ್ಕೇಶಿ ನಗರ ಅಲ್ಪಸಂಖ್ಯಾತರ ಕಾರಣ ನಾಟು ಒಕ್ಕಲಿಗರು ಸರ್ವಜನಗರ ಅಲ್ಪಸಂಖ್ಯಾತರ ಕಾರಣ ನಾಟು ಒಕ್ಕಲಿಗರು ಚಾಮರಾಜಪೇಟೆ ಅಲ್ಪಸಂಖ್ಯಾತರ ಕಾರಣ ನಾಟು ಒಕ್ಕಲಿಗರು ಶಾಂತಿನಗರ ಅಲ್ಪಸಂಖ್ಯಾತರ ಕಾರಣ ಒಕ್ಲಿಗ್ರಲ್ಲ ಶಿವಾಜಿನಗರ ಅಲ್ಪಸಂಖ್ಯಾತರ ಕಾರಣ ಒಕ್ಲಿಗರಲ್ಲ ಈಗ ಐದು ಕ್ಷೇತ್ರ ಹೊರತುಪಡಿಸಿದ್ರೆ ಗೋವಿಂದರಾಜನಗರ ವಿಜಯನಗರ ಇದೆರಡು ಕ್ಷೇತ್ರ ಬ್ಯಾಟ್ರಾಯಂಪುರ ಹೆಬ್ಬಾಳ ಹೀಗೆ ಹತ್ತು ಕಡೆ ಏನೋ ಒಂದು ಸರ್ಕಸ್ಗಳನ್ನ ಮಾಡಬಹುದು ಕ್ಲಿಯರ್ ಕಟ್ ಆಗಿ ಆದರೆ ಹೆಬ್ಬಾಳದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕುರುಬ ಸಮುದಾಯಕ್ಕೆ ಸೇರಿದವರು ಬೈರತಿ ಸುರೇಶ್ ಆದರೆ ಇಲ್ಲಿ ಒಕ್ಕಲಿಗ ಸಮುದಾಯ ಸುರೇಶ್ ಅವರು ಗೊತ್ತು ಅಂತ ಹೇಳ್ತಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಅನ್ನೋದು ಇನ್ನೂ ಕೂಡ ಒಂದಷ್ಟು ಬೆಂಗಳೂರಿಗರಲ್ಲಿ ಇದೆ ಒಂದಷ್ಟು ಈ ಸಮುದಾಯ ಸಣ್ಣದಾಗಿದೆ ಸಿದ್ದರಾಮಯ್ಯನವರು ಅತ್ಯಾಪ್ತ ಯಾರು ಅಂದ್ರೆ ಇದೇ ಬೈರತಿ ಸುರೇಶ್ ಆ ಒಕ್ಕಲಿಗರು ಸಿಟಿಲೂ ಕೂಡ ತಿರ್ಬೋದ್ರೆ ಬಿಕಾಸ್ ಆಫ್ ಇಲ್ಲಿ ಈಗ ಕಟ್ಟ ಬರ್ತಾರೆ ಕಟ್ಟ ಏನು ಒಕ್ಕಲಿಗಲ್ಲ ಬಿಜೆಪಿಯಿಂದ ಜೆ ಡಿ ಎಸ್ ಇಂದ ಮೊಯ್ ಅಂತ ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಒಂದಷ್ಟು ಕಡೆ ಈಕ್ವನ್ಸ್ ಬದಲಾಗ್ಬೋದು ಒಟ್ಟಾರೆಯಾಗಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಬರುತ್ತೆ ಡಿ ಕೆ ಶಿವಕುಮಾರ್ ಗೆಲ್ಲೇಬೇಕು ಅತಿ ಹೆಚ್ಚು ಜನ ಅಂತ ಹೊರಟವ್ರು ಇಪ್ಪತ್ತು ಗೆಲ್ಲಬೇಕು ಅಂತ ಬಟ್ ಏನೇ ಸ್ಟ್ರಾಟಜಿ ಮಾಡಿದ್ರು ಕ್ಲಿಯರ್ ಕಟ್ಟಾಗಿ ಇವತ್ತಿಗೆ ಹತ್ತು ಎಂಟರಿಂದ ಹತ್ತು ಗೆಲ್ಲಬೋದು ಅಂತ ಹೇಳ್ಕೋಬೋದು ಕಾಂಗ್ರೆಸ್ ಅವರು ನಿಮ್ಮ ಪ್ರಕಾರ ವೀಕ್ಷಕರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಸಾರಥ್ಯ ಚುನಾವಣೆ ನಡೆದ್ರೆ ಅಂದರೆ ಲೈಕ್ ಈ ಸ್ಟ್ರಾಟಜಿ ಎಲ್ಲ ವರ್ಕೌಟ್ ಆಗಿದ್ರೆ ಇಪ್ಪತ್ತೆಂಟಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಎಲ್ಲೆಲ್ಲಿ ಗೆಲ್ಲುತ್ತೆ ತಾವೇನು ಹೇಳ್ತೀರಿ ಈ ಡಿ ಕೆ ಶಿವಕುಮಾರ್ ಅವರ ಒಕ್ಕಲಿಗ ಫಾರ್ಮುಲ ವರ್ಕೌಟ್ ಆಗುತ್ತಾ ಯಾರ್ ಮುಖ್ಯಮಂತ್ರಿ ಆಗ್ತಾರ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರೇ ಮೇಲೆ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ